ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕ್ಷಮೆ ಕೇಳಿಲ್ಲ, ಕ್ಷಮೆ ಕೇಳು ಅಂತಾನೂ ನಾವು ಹೇಳಿಲ್ಲ, ಕ್ಷಮೆ ಕೇಳುವ ಪ್ರಮೇಯೂ ಕೂಡ ಬರೋದಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕೇಂದ್ರ ಗೃಹ ಸಚಿವರ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬೇಡಿ ಅನ್ನುವಂಥ ಒಂದು ಮಾತು ಕೇಳಿ ಬಂದಿರೋ ಬೆನ್ನಲ್ಲೇ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಚುನಾವಣೆ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಆ ರೀತಿಯಲ್ಲಿ ಹೇಳಿದ್ದಾರೆ, ನಮ್ಮ ಗುರಿ ಒಂದೇ, ಚುನಾವಣೆ ಗೆಲ್ಲಬೇಕು, ಶೆಟ್ಟರ್ ಕ್ಷಮೆಯ ಪ್ರಮೇಯವೇ ಬರೋದಿಲ್ಲ ಅಂತ ಅಂದರು. ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿರೋ ಬಗ್ಗೆ ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದರು. ಈ ಕುರಿತು ಸಂಬಂಧಪಟ್ಟ ವಕೀಲರ ಜೊತೆಗೆ ಮಾತನಾಡಿದ್ದೇವೆ, ಯಾವುದೇ ರೀತಿಯ ಸ್ಟೇ ಕೊಟ್ಟಿಲ್ಲ, ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿದೆ ಅಂತ ಅವರು ಹೇಳಿದರು. ರಾಜ್ಯದಲ್ಲಿ ಬಿಜೆಪಿ ಪರವಾದ ಅಲೆಯಿಂದ ಬಿಜೆಪಿ ಅಭ್ಯರ್ಥಿಗಳು ಸೂಕ್ತ ಬಹುಮತದೊಂದಿಗೆ ಆರಿಸಿ ಬರೋ ಮೂಲಕ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಅನ್ನೋ ಒಂದು ಭರವಸೆಯನ್ನು ನೀಡಿದರು. ಕ್ಷಮಿಸಬೇಡ್ರಿ ಅಂತ ಅರ್ಥ ಏನು ಅಂತಂದರೆ, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಯಾವುದು ಕ್ಷಮಿಸಬಾರದು, ಅವ್ರು ಕ್ಷಮ ಕೇಳಿನೂ ಇಲ್ಲ, ನಮ್ಮ ಕ್ಷಮಿಸುವ ಪ್ರಶ್ನೆನೂ ಬಂದಿಲ್ಲ, ಆದರೆ ಆ ರೀತಿ ಹೇಳಿಲ್ಲ ಅವರು. ಯಾವುದೇ ಕಾರಣಕ್ಕೂ ಸಹಿತ ಆ ರೀತಿ ಹೇಳಿದ್ದಾರೆ ಅಂತನ್ನುವಂಥದ್ದಲ್ಲ ಅವ್ರು ಹೇಳಿರೋದು. ಯಾವ ಕಾರಣಕ್ಕೂ ಇಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾರನ್ನು ಕ್ಷಮ ಮಾಡೋದು ಮಾಡದೇ ಇರುವಂಥ ಪ್ರಶ್ನೆ ಇಲ್ಲಿ ಚರ್ಚೆಗೆ ಬಂದಿಲ್ಲ. ಇಲ್ಲ, ಅವ್ರು ಕ್ಷಮಿಸಬೇಡ್ರಿ ಅಂತ ಅರ್ಥ ಏನು ಅಂತಂದರೆ, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಯಾವುದು ಕ್ಷಮಿಸಬಾರದು, ಅವ್ರು ಕ್ಷಮ ಕೇಳಿನೂ ಇಲ್ಲ, ನಮ್ಮ ಕ್ಷಮಿಸುವ ಪ್ರಶ್ನೆನೂ ಬಂದಿಲ್ಲ, ಆದರೆ ಆ ರೀತಿ ಹೇಳಿಲ್ಲ ಅವರು. ಯಾವುದೇ ಕಾರಣಕ್ಕೂ ಸಹಿತ ಆ ರೀತಿ ಹೇಳಿದ್ದಾರೆ ಅಂತನ್ನುವಂಥದ್ದಲ್ಲ ಅವ್ರು ಹೇಳಿರೋದು. ಯಾವ ಕಾರಣಕ್ಕೂ ಇಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾರನ್ನು ಕ್ಷಮ ಮಾಡೋದು ಮಾಡದೇ ಇರುವಂಥ ಪ್ರಶ್ನೆ ಇಲ್ಲಿ ಚರ್ಚೆಗೆ ಬಂದಿಲ್ಲ. ಇಲ್ಲ, ಅವ್ರು ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.